ಸಿರ್ಸಿ ಇಂದ ಬುರುಡೆ ಫಾಲ್ಸ್ ಹೋಗ್ತಾ ಇದೀವಿ, ಬನ್ನಿ ತೋರಿಸ್ತೀನಿ ನಿಮ್ಗೆ. ನಮ್ಮ ಜರ್ನಿ ಈ ತರ ಇತ್ತು. ಅಂತೂ ಇವಾಗ ಈ ಕಡೆ ಹೋದ್ರೆ ಬುರುಡೆ ಫಾಲ್ಸ್ ನಮ್ಗೆ ನೋಡಿ ಲೊಕೇಶನ್ ಈ ತರ ಕಾಣಿಸುತ್ತೆ. ಕಾರ್ ನಿಲ್ಸಿದ್ದೀವಿ, ಈಗ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಕಾರ್ ಹೋಗಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಇಲ್ಲಿ ದಾರಿ ನೋಡಿದ್ರೆ ಹಿಂಗಿದೆ, ಇಲ್ಲಿ ನಿಮ್ಗೆ ಸ್ವಲ್ಪನೂ ನೆಟ್ವರ್ಕ್ ಸಿಗಲ್ಲ. ಆಮೇಲೆ ಇಲ್ಲಿ ಫುಲ್ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ಬೇಕು. ಇವನ ಹೆಸರು ಸುದೇಶ್, ಅವನ ಹೆಸರು ಕೃಷಾ. ಹಾಯ್. ಇಲ್ಲಿ ಒಂದು ತಲುಪಿದ್ದೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ತುಂಬ ಜನ ಇದ್ದಾರೆ ಅನಿಸುತ್ತೆ. ಬನ್ನಿ ನೋಡೋಣ, ಈ ಮೆಟ್ಲು ಹಿಡ್ಕೊಂಡು ಹೋಗ್ಬೇಕು ಇವಾಗ. ಇಲ್ಲಿಂದ ಈ ಥರ ಕಾಣಿಸಿದ್ವಿ ವ್ಯೂ ನಿಮಗೆ. ನಿಮಗೆ ಸೀದಾ ನೆಡ್ಕೊಂಡು ಹೋಗ್ತಾ ಇರ್ಬೇಕು. ನೋಡಿ, ನಿಮ್ಮಲ್ಲೇ ಕಾಣಿಸ್ತಿದ್ದಿಲ್ಲ ಫಾಲ್ಸ್. ಹೋಗ್ಬೇಕಾದ್ರೆ ಅಕ್ಕಪಕ್ಕ ಎಲ್ಲ ಫುಲ್ ಕಾಡೇ ಇರುತ್ತೆ. ಸಿರ್ಸಿಯಿಂದ ಈ ಫಾಲ್ಸು 50-60 kilometers ಇದೆ. ಆದರೆ ಕಾಡು ಮಧ್ಯದಲ್ಲಿ ಲೊಕೇಟ್ ಆಗಿದೆ ನೋಡಿ, ಅಲ್ಲಿ ಮಜಾ ಕೊಡುತ್ತೆ ನಿಮಗೆ. ಕಾಡು ಮಧ್ಯದಲ್ಲಿ ಅಡ್ವೆಂಚರಸ್ ಜರ್ನಿ. ಇಲ್ಲಿಂದ ದಾರಿ ಸರಿ ಇದೆ, ಇಲ್ಲಿಂದ ಸ್ವಲ್ಪ ದಾರಿ ಸರಿ ಇಲ್ಲ, ನೋಡ್ಕೊಂಡಿರ್ಬೇಕು. ಇಲ್ಲಿಂದ ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಕೆಳಗವರೆಗೂ ಫುಲ್ ದಾರಿ ಇದೇ ಥರ ಹಾಳಾಗಿದೆ. ಇನ್ನೊಂದು ಶೂ ಹಾಕೋ ಬರ್ಬೋದಿತ್ತು. ಅದೇ ಕಷ್ಟ ಆಗಿರುತ್ತೆ. ಇಳಿಬೇಕಾದ್ರೆ ಆ ಕಾಡಿನ ವಾತಾವರಣ ನಿಮ್ಗೆ ಟೆನ್ಷನ್ ಎಲ್ಲ ರಿಲೀಸ್ ಮಾಡುತ್ತೆ. ತುಂಬ ದೂರವರೆಗೂ ಇದೇ ಥರ ದಾರಿನ ನೀವು ನಡ್ಕೊಂಡು ಹೋಗ್ತಾ ಇರಬೇಕು. ಇವಾಗ ಹತ್ತದೇ ನೋಡು, ಹತ್ತದಿದೆ ಮಜಾ ನೋಡಿ. ಇಲ್ಲಿಂದ ಚಿಕ್ಕ ಫಾಲ್ ಜರಿ ಹರಿತಾ ಇದೆ. ಆದರೂ ತುಂಬ ಅಡ್ವೆಂಚರಸ್ ಆಗಿದೆ. ನಾವು ಬಂದಿದ್ದೀವಿ, ಅಲ್ಲಿಂದ ಹತ್ತು ಬಂದ್ವಿ. ನಾನೇನೋ ವೀಡಿಯೋ ಶೂಟ್ ಮಾಡ್ತಾಯಿದ್ದೆ ನೋಡಿ, ನೋಡಿ ಅಲ್ಲಿ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೈಟ್ ಎಕ್ಸ್ಪೀರಿಯನ್ಸ್ ಬ್ರೋ. ಬಾರೋ ಬೇಗ. ಮಧ್ಯದಲ್ಲಿ ಮಧ್ಯದಲ್ಲಿ ಹೋಗಿ ಮಧ್ಯದಲ್ಲಿ ಹೋಗ್ಬೇಕು. ಇದು ಕಟ್ಟಿಲ್ಲ ಬಂದು 150 feet ಹೈಟ್ ಇದೆ ಮೇಲಿಂದ. ಆಮೇಲೆ ಇದೊಂದು ಇಡನ್ ಜಮ್ ಅಂತಲೇ ಹೇಳ್ಬೋದು ನಮ್ಮದು ಕರ್ನಾಟಕದು. ನಾವು ಬಂದಾಗಿನ ಅಷ್ಟೊಂದು ಜನ ಇರಲಿಲ್ಲ. ನೀವು ಬಂದರೆ ಜೂನ್ ಅಥವಾ ಸೆಪ್ಟೆಂಬರ್ ಟೈಮಲ್ಲಿ ಬನ್ನಿ. ಆ ವಾಟರ್ಫಾಲ್ಸ್ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆ ಎಕ್ಸ್ಪೀರಿಯನ್ಸ್ ಏ, ನಾನು ಬರ್ತೀನಿ ಇದೆ. ನಾವು ಪ್ಲ್ಯಾನ್ ಮಾಡಿದ್ರೆ ಮಾನ್ಸೂನ್ ಟೈಮಲ್ಲಿ ಬನ್ನಿ ನೀವು.
ಪೀಸ್ ಔಟ್. ಹಿಡಿಯೋದು ಒಂಥರ ಆದರೆ ಹತ್ತದಿನ ನಂತರ ಹಿಂಗೆ ಎತ್ಕೊಂಡು ಬಿತ್ಕೊಂಡೆಲ್ಲ ಹೋದ್ವಿ. ನಮಗಿದನ್ನು ಹತ್ತ ಅಷ್ಟರಲ್ಲಿ ಸಾಕು ಬೇಕಾಯಿತು. ಫೈನಲಿ ಇಟ್ ವಾಸ್ ಅ ಫನ್ ಎಕ್ಸ್ಪೀರಿಯನ್ಸ್. ಮತ್ತೆ ಅಷ್ಟಿದ್ದ ಮೆಟ್ಲಕ್ಬೇಕು ಗುರು. ಮೆಟ್ಲತ್ತಬೇಕು. ಇನ್ನೊಂದು ಡೆಸ್ಟಿನೇಷನ್ ಅಲ್ಲಿ ಸಿಗೋಣ ಬನ್ನಿ.